ಸೂಪರ್ ಟೇಸ್ಟಿಯಾಗಿರುವಂಥ ಸೈಡ್ ಡಿಶ್ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು. ಖಂಡಿತವಾಗ್ಲೂ ವೀಡಿಯೋನ ಕೊನೆವರೆಗೂ ನೋಡಿ. ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಮೇಲೆ ಒಂದು 100 ಗ್ರಾಮ್ ಆಗುವಷ್ಟು ಹಸಿಮೆಣಸಿನ್ಕಾಯಿ ಇದೆ, ಇದನ್ನು ಕಟ್ ಮಾಡಿಕೊಂಡು ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇಡೀದಾಗಿ ಹಾಕ್ಕೊಂಡ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು ನೀವು ಹಸಿಮೆಣಸಿನ್ಕಾಯಿನ ಬಳಸಿ. ಸ್ವಲ್ಪ ಖಾರ ಇಲ್ಲದೆ ಇರೋದನ್ನು ನೀವು ಹಸಿಮೆಣಸಿನ್ಕಾಯನ್ನ ಬಳಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 4-5 ಬೆಳ್ಳುಳ್ಳಿ ಹೆಸರು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಸಿಮೆಣಸಿನ್ಕಾಯಿ ನೋಡಿ ಏನಿದೆ ನೋಡಿ, ಪೂರ್ತಿಯಾಗಿ ಫ್ರೈ ಆಗಬೇಕು. ಇವಾಗ ನೋಡಿ ಇದಕ್ಕೇ ನಾನು ಒಂದು ದೊಡ್ಡ ಗಾತ್ರದ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಅಷ್ಟೇ, ಸಾಫ್ಟಾಗಿ ಆಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ಟೊಮೆಟೊ ಹಾಕೋದ್ರಿಂದ ಈ ಖಾರವನ್ನು ಬ್ಯಾಲೆನ್ಸ್ ಮಾಡುತ್ತೆ. ತುಂಬ ಖಾರ ಇರುವಂಥ ಮೆಣಸಿನ್ಕಾಯಿ ನೀವು ಬಳಸಿದ್ರೆ ಖಾರನ ಬ್ಯಾಲೆನ್ಸ್ ಮಾಡುತ್ತೆ, ಜಾಸ್ತಿ ಖಾರ ಅಂತ ಅನಿಸಲ್ಲ ನಿಮಗೆ ಈ ಡಿಶ್ಶು. ಇವಾಗ ನೋಡಿ ಇದಕ್ಕೇ 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ಸಾಫ್ಟಾಗಿ ಆಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಎಲ್ಲ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲದರದ್ದು. ನೋಡಿ ಈ ಥರ ಆದರೆ ಸಾಕಾಗತ್ತೆ ನಿಮಗೆ, ಸಾಫ್ಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಪೂರ್ತಿಯಾಗಿ ಫ್ರೈ ಆಗಿದೆ, ಸ್ವಲ್ಪ ತಣ್ಣಗಾಕ್ಬಿಡಿ. ತಣ್ಣಗಾದಮೇಲೆ ಇದನ್ನು ಒಂದು ಬೇರೆ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಉಳಿದಿರೋಂಥ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ, ನೀವು ನೋಡ್ತಿರ್ಬೋದು. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಾದಮೇಲೆ ನನ್ನೊಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ 1 ¼ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರನ್ನು ಹಾಕ್ಕೊಂಡು ಮೊಸರಲ್ಲಿ ಏನಾದರೂ ಸ್ವಲ್ಪ ಗಂಟುಗಳೇನಾದರೂ ಇದ್ದರೆ ಈ ಥರ ಸ್ಪೂನಿಂದನೋ ಅಥವಾ ವಿಸ್ಕರಿಂದನೋ ಕ್ಲೀನಾಗಿ ಗಂಟುಗಳನ್ನು ಈ ಥರ ಬಿಡಿಸ್ಕೊಳ್ಳಿ. ಸಾಫ್ಟ್ ಅಂದರೆ ಕ್ರೀಮಿಯಾಗಿ ಆಗಬೇಕು ಈ ಮೊಸರು. ಆ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಆವಾಗಲೇ ಮಾಡಿಟ್ಟಂಥ ಈ ಚಟ್ನಿ ಏನಿದೆ ನೋಡಿ, ಇದನ್ನು ಆ ಮೊಸರಿನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚಪಾತಿ, ರೊಟ್ಟಿ, ರೈಸ್ಗಂತೂ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ದೋಸೆ, ಪೂರಿ ಕೂಡ, ಪೂರಿ ಜೊತೆ ಕೂಡ ನೀವು ಸರ್ವ್ ಮಾಡ್ಕೋಬೋದು. ಇದನ್ನು ಖಾರವಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹುಳಿ ಹುಳಿಯಾಗಿ ನಾವು ಮೊಸರನ್ನು ಕೂಡ ಸೇರಿಸಿರೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಮೊಸರು ಹಾಕೋದ್ರಿಂದ ಸ್ವಲ್ಪ ಖಾರ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸರಿ ನೀವು ಕೂಡ ಇದನ್ನು ನಿಮ್ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ನೋಡಿ ಕ್ಲೀನಾಗಿ ಮೊಸರಿನ ಜೊತೆ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ. ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾನು ಅದೇ ಪ್ಯಾನ್ಗೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನ ಬೇಳೆ 1 ಟೀಸ್ಪೂನಷ್ಟು, ಹಾಗೆಯೇ 1/2 ಟೀಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಕಡಲೆಬೇಳೆ, ಉದ್ದಿನ ಬೇಳೆನ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಫ್ರೈ ಆದಮೇಲೆ ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಿ ಬಳಸ್ಬೋದು, ನಾನಲ್ಲಿ ಬಳಸಿಲ್ಲ. ಜಸ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ನಾವು ಮಾಡಿರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಚಟ್ನಿಗೆ ಸೇರಿಸ್ಕೊಂಡ್ರೆ ರುಚಿ ರುಚಿಯಾದಂಥ ಹಸಿರು ಮೆಣಸಿನ್ಕಾಯಿ ಚಟ್ನಿ ಏನಿದೆ ರೆಡಿಯಾಗುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಯಾರ್ಯಾರು ಮಾಡ್ಕೊಳ್ತಿದ್ದೀರಾ ಅನ್ನೋದನ್ನು ಕಾಮೆಂಟ್ ಮುಖಾಂತರ ಇವಾಗಲೇ ಬರ್ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ. ರೈಸ್ಗಂತೂ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದನ್ನು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಬಿಸಿ ಬಿಸಿಯಾಗಿರುವಂಥ ರೈಸ್ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿರುವಂಥ ರೈಸ್ಗೆ ಆವಾಗಲೇ ಹೇಳಿದಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ನೀವು ಈ ಚಟ್ನಿ ಜೊತೆ ತಿಂತಾಯಿದ್ರೆ ಯಾವುದೇ ಸಾಂಬಾರು ಬೇಡ, ಎಂಥದ್ದು ಬೇಡ ಎಂದು, ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವೀಡಿಯೋಗೆ. ನೀವು ಒಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋನ ಸುಮಾರು ಜನ ನೋಡ್ಬೋದು. ಹಾಗೆಯೇ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.